योगयोगयोगेश्वरा Maha. कमल का बनाया पांच तत्व की पूनी चदरिया पांच तत्व की पूनी न्दस मास बुनन कोला गया नवादस मास बुन कोला जीनी रे जीनी भक्त प्रहलाद सुधामी चुनिया भक्त प्रहलाद आमानेयो ಮೂರ್ಖರ ತಿಂಗಳ ಕೊನೆ ದಿನ ನಮ್ಮನ್ನು ನಾವು ತುಂಬ ಬುದ್ಧಿವಂತರು ಅಂದ್ಕೊಂಡಿದ್ವಿ ಆದರೆ ಕಣ್ಣಿಗೆ ಕಾಣದೇ ಇರೋ ವೈರಸ್ ನಮ್ಮನ್ನೆಲ್ಲ ಮೂರ್ಖರ ತರ ಕಾಣೋ ಹಾಗೆ ಮಾಡ್ತಾ ಇದೆ ನಿಮಗಾಗಿ ಒಂದು ಚಿಕ್ಕ ಕವಿತೆ ಫೂಲ್ Being too full and unable to receive or perceive and hence a fool. A fool is a fool. Being too full and unable to receive or perceive and hence a fool. To be a fool is not cool, but everybody is somebody's fool. Well, uh, ಎಲ್ಲರೂ ಬದುಕಬೇಕು ಮೂರ್ಖರಿಗೆ ಅಂತಾನೆ ಒಂದು ಪೂರ್ತಿ ತಿಂಗಳಿದೆ ಅದು ಮುಗೀತಾ ಇದೆ ಈಗಲಾದರೂ ನಾವು ಜಾಣರಾಗೋಣ ಬಹಳಷ್ಟು ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತ ಒಳ್ಳೆಯ ಸ್ಥಾನದಲ್ಲಿದೆ ಹೇಗೆ ಹೋಲಿಸಿದರು ಜನಸಂಖ್ಯೆ ದಟ್ಟಣೆ ನೋಡಿದರೆ ಚೆನ್ನಾಗೇ ನಿಭಾಯಿಸ್ತಿದೆ ಆದರೆ ಈ ಭಾಗಶಃ ಸಡಿಲಿಕ್ಕೆ ಒಂದು ಸವಾಲ ಆಗ್ಬಹುದು ನಿರ್ದಿಷ್ಟ ಅವ್ಯವಸ್ಥೆ ಇಲ್ಲದಿದ್ರೆ ಭಾರತೀಯರಿಗೆ ಒಂಥರ ಮನೆ ಗೀಳು ಶುರುವಾಗುತ್ತೆ ಆದರೆ ಎಷ್ಟು ಶಿಸ್ತಿನಿಂದ ವರ್ತಿಸಿದ್ದಾರೆ ಅಂದ್ರೆ ಬಹಳಷ್ಟು ಜನ ಅದ್ಭುತ ಆದರೆ ನಮ್ಮ ಪಾಲಿಗೆ ಕೆಲವು ಆದರೆ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ವರ್ತಿಸಿದ್ದಾರೆ ಈ ರೀತಿ ಸವಾಲಿನ ಪರಿಸ್ಥಿತಿಗಳಲ್ಲಿ ಅದು ಯಾವ ರೂಪದಲ್ಲಿ ಬರುತ್ತೋ ಪ್ರಕೃತಿ ವಿಕೋಪ ಯುದ್ಧಗಳು ಅಥವಾ ಭೂಮಿಯ ಮೇಲಿನ ಅಥವಾ ವಾತಾವರಣದ ಬದಲಾವಣೆಗಳು ಅಥವಾ ಈ ರೀತಿ ಸಾಂಕ್ರಾಮಿಕಗಳು ಇವುಗಳು ಆದಾಗ ಬಹಳಷ್ಟು ಮನುಷ್ಯರು ಜೀವನದ ಸರಳ ಅಂಶಗಳನ್ನು ನಿಭಾಯಿಸೋಕೆ ಅಸಮರ್ಪಕರು ಅಂತ ಭಾವಿಸ್ತಾರೆ ಈ ಅಸಮರ್ಪಕತೆ ಬರಿ ಆ ಕಾಲದ ನೋವಾಗಿ ಅಷ್ಟೇ ಅಲ್ಲ ಇದು ಜೀವನ ಪರ್ಯಂತ ಇರೋ ನೋವಾಗಬಹುದು ಬಹಳಷ್ಟು ಜನ ಯುದ್ಧದ ತರಹದ ತರಹದ ಅಲ್ಲ ಯುದ್ಧದ ಪರಿಸ್ಥಿತಿಗಳನ್ನು ಎದುರಿಸಿದವರು ಅವರು ಪ್ರತಿದಿನ ಯಾವಾಗ ಬೇಕಾದರೂ ಸಾಯಬಹುದು ಅನ್ನೋ ಭಯದಲ್ಲಿ ಜೀವನ ಮಾಡಿದರು ಸುತ್ತಲೂ ಎಲ್ಲ ಸಿಡೀತಾ ಇದ್ದು ಸುತ್ತಲೂ ಜನ ಸತ್ತು ಬೀಳ್ತಿದ್ದರು ಆದರೆ ಹೇಗೋ ನಿಮಗದು ಹೊಡಿಲಿಲ್ಲ ಆದರೆ ಇಪ್ಪತ್ತು ವರ್ಷ ಆದಮೇಲೆ ಕೆಲವು ಪರಿಸ್ಥಿತಿಗಳಿಗೆ ಅವರ ಪ್ರತಿಕ್ರಿಯೆ ಇನ್ನೂ ಆ ನೆನಪಿನಿಂದ ಆಗ್ತಿದೆ ಪ್ರಜ್ಞಾಪೂರ್ವಕವಾಗಿ ಅವರಿಗದ ನೆನಪಿಲ್ಲದೆ ಇರಬಹುದು ಆದರೆ ಅವರು ಪ್ರತಿಸ್ಪಂದಿಸೋದು ಅವರೊಳಗೆ ಇರೋ ಆ ರೀತಿಯ ನೆನಪುಗಳಿಂದ ಭಯದ ಮತ್ತು ಎದುರಿಗಿದ್ದ ಸಾವಿನ ಆ ಕರ್ಮ ಅಷ್ಟು ಗಟ್ಟಿಯಾದದ್ದು ಸಂಪೂರ್ಣ ಅಸಹಾಯಕತೆಯ ಒಂದು ಭಾವನೆ ಆ ಸನ್ನಿವೇಶಗಳಲ್ಲಿ ಅವರು ಪೂರ್ತಿ ಅಸಮರ್ಪಕರಾಗಿರೋ ಭಾವನೆ ಯಾಕಂದರೆ ಆ ಸನ್ನಿವೇಶಗಳಲ್ಲಿ ಯಾರಿಗೆ ಏನು ಬೇಕಾದರೂ ಆಗಬಹುದು ಆದರೆ ಸಮಸ್ಯೆ ಅಂದರೆ ಅದು ಜೀವಂತವಾಗಿರುತ್ತೆ ಅದನ್ನು ಬದಿಗೆ ಇಡೋ ಸಾಮರ್ಥ್ಯ ಇರೋದು ಕೆಲವೇ ಮನುಷ್ಯರಿಗೆ ಸುಮಾರು ಜನ ಜೀವನ ಪೂರ್ತಿ ಅದನ್ನು ಹೊತ್ಕೊಂಡು ಹೋಗ್ತಾರೆ ಅದು ಯುದ್ಧದಷ್ಟು ದೊಡ್ಡದೇನು ಆಗಿರಬೇಕಾಗಿಲ್ಲ ಯಾರೋ ಥಳಿಸಿದ್ರು ಯಾರೋ ಆಕ್ರಮಣ ಮಾಡಿದರು ಅಥವಾ ಕೆಟ್ಟ ಅಪಘಾತ ಆಗಿ ಅವರು ಬದುಕುಳಿದ್ರು ಅವರ ಬದುಕಲ್ಲಿ ಯಾವುದೇ ರೀತಿಯ ಸವಾಲಿನ ಪರಿಸ್ಥಿತಿಗಳು ಬಂದಾಗ ಅವರು ಆ ಅನುಭವದಿಂದ ಇದಕ್ಕೆ ಪ್ರತಿಸ್ಪಂದಿಸ್ತಾರೆ ನಾನು ಜೋಕ್ ಮಾಡ್ತಾ ಇದ್ದೀನಿ ನಮಗಿಲ್ಲಿ ಬಹಳಷ್ಟು ಲೆಬನಿ ಸ್ನೇಹಿತರಿದ್ದಾರೆ ಅವರು ಸ್ವಲ್ಪ ಹುಚುಚಾಗಿ ಆಡಿದರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವರು ಈಗ ತಾನೇ ಯುದ್ಧದಿಂದ ಪಕ್ಕಕ್ಕೆ ಬಂದಿದ್ದಾರೆ ಯಾರದು ಲೆಬನೀಸ್ ವ್ಯಕ್ತಿನ ನಗುತ್ತಿರೋದು ಓಹ್ ಹೌದು ಹಾಗಾದರೆ ಒಳ್ಳೆಯದು ನೀವು ನಗಬಹುದು ಬೇರೆಯವರು ಆ ವಿಷಯಕ್ಕೆ ನಗೋ ಹಾಗಿಲ್ಲ ಯಾಕಂದರೆ ನೋಡಿ ಭಾರತ ಕೆಲವು ಯುದ್ಧಗಳನ್ನು ನೋಡಿದೆ ಅಮೆರಿಕ ಸಾಕಷ್ಟು ಯುದ್ಧಗಳನ್ನು ನೋಡಿದೆ ಆದರೆ ಅವರುಗಳ ಯುದ್ಧಗಳು ಬೇರೆಲ್ಲೋ ನಡೆಯುತ್ತವೆ ಭಾರತೀಯರಿಗೆ ಯುದ್ಧ ಅಂದರೆ ಗಡಿಯಲ್ಲಾಗುತ್ತೆ ಇಲ್ಲಿ ಕೊಯಮತ್ತೂರು ನಗರದಲ್ಲಿ ಆಗಲ್ಲ ನಾನು ಹೇಳ್ತಾ ಇರೋದು ನೀವು ವಾಸ ಮಾಡೋ ಜಾಗದ ಸುತ್ತಮುತ್ತ ನಡೆದ ಯುದ್ಧದ ಬಗ್ಗೆ ನನ್ನ ಪ್ರಕಾರ ಇಲ್ಲಿರುವ ಜನರಲ್ಲಿ ಹೆಚ್ಚಾಗಿ ಲೆಬನಾನ್ನವರಿಗೆ ಮಾತ್ರ ಈ ಅನುಭವ ಆಗಿರೋದು ಯುದ್ಧ ಅವರ ನಗರಗಳಲ್ಲಿ ಆಯಿತು ನೀವು ಮನೆಯಲ್ಲಿ ಕೂತಿದ್ದೀರಾ ನಿಮ್ಮ ಪಕ್ಕದ ಕಟ್ಟಡ ಒಂದು ದೊಡ್ಡ ಸ್ಫೋಟ ಆಗಿ ಬಿದ್ದೋಯ್ತು ಅವರು ಈ ತರಹದ್ದನ್ನು ನೋಡಿದ್ದಾರೆ ಮತ್ತದು ತುಂಬ ಆಳವಾಗಿ ನೆಲೆಯೂರು ಬಿಟ್ಟಿದೆ ಹಾಗಾಗಿ ಈ ವೈರಸ್ ಪರಿಸ್ಥಿತಿ ಇದಕ್ಕೆ ಸಾಕಷ್ಟು ತಮ್ಮನ್ನು ತಾವು ಒಡ್ಡಿಕೊಂಡಿರುವವರಿಗೆ ಅಥವಾ ಸತತವಾಗಿ ಸುದ್ದಿ ಮತ್ತು ಇದರ ವಿಷಯಗಳನ್ನು ತಗೋತಾ ಇರೋರಿಗೆ ಅದರ ಜೊತೆಗೆ ಬದುಕಿದ ಹಾಗೆ ಅದು ಯಾವ ರೀತಿ ಆದರೂ ಕೂಡ ದಿಸ್ ಶುಡ್ ನಾಟ್ ಲೀವ್ ಅ ಲಾಂಗ್ ಟರ್ಮ್ ಡ್ಯಾಮೇಜ್ ಇದು ಒಂದು ದೀರ್ಘಕಾಲಿಕ ಹಾನಿ ಮಾಡಿ ಹೋಗಬಾರ್ದು ಇದು ನಿಮ್ಮನ್ನು ಗಟ್ಟಿ ಮಾಡಬೇಕು ಯಾಕಂದ್ರೆ ಈ ವಿಷಯ ಕೂಡ ನಿಜ ಯುದ್ಧಕ್ಕೆ ಹೋದ ಎಷ್ಟೋ ಜನರಿಗೆ ಯಾವಾಗಲೂ ಸಾವು ಎದುರಿಗೇ ಇರುತ್ತೆ ಮನುಷ್ಯರು ಅನುಭವಿಸಬಹುದಾದ ಎಲ್ಲ ಪರಿಸ್ಥಿತಿಗಳಲ್ಲಿ ಯುದ್ಧ ಅನ್ನೋದು ತುಂಬಾ ತೀವ್ರವಾದದ್ದು ಆ ರೀತಿ ಪರಿಸ್ಥಿತಿಗಳಲ್ಲಿ ಇದ್ದಂತಹ ಎಷ್ಟೋ ಜನ ಭಯ ಮತ್ತು ಜೀವನದುದ್ದಕ್ಕೂ ಜೊತೆಯಲ್ಲಿರೋ ನಷ್ಟದ ಜೊತೆ ಹೊರಬರ್ತಾರೆ ಆದರೆ ಬಹಳಷ್ಟು ಜನ ಇನ್ನು ಗಟ್ಟಿ ಸ್ಥಿರ ಸಮತೋಲನದ ಜೊತೆ ಋಷಿಗಳ ರೀತಿ ವಿವೇಕಿಗಳಾಗಿ ಹೊರಬರ್ತಾರೆ ಯುದ್ಧದಿಂದ ಜನ ಈ ರೀತಿಯಲ್ಲೂ ಹೊರಬಂದಿದ್ದಾರೆ ಹಾಗಾಗಿ ಸವಾಲಿನ ಪರಿಸ್ಥಿತಿ ಎದುರಾದಾಗ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಒಬ್ಬ ಮನುಷ್ಯನನ್ನು ಕಷ್ಟಕರ ಸನ್ನಿವೇಶಗಳಲ್ಲಿ ಸರಾಗವಾಗಿ ಹಾದು ಹೋಗೋ ಹಾಗೆ ಮಾಡೋದು ಏನು ಆದರೆ ಅದೇ ಪರಿಸ್ಥಿತಿಯಲ್ಲಿ ಇನ್ನೊಬ್ಬನನ್ನು ಕುಗ್ಗಿಸೋದು ಏನು ನಾನಿಲ್ಲಿ ಶಾರೀರಿಕ ಹಾನಿ ಬಗ್ಗೆ ಮಾತಾಡ್ತಾ ಇಲ್ಲ ವೈರಸ್ ನನಗೋ ನಿಮಗೋ ಇನ್ಯಾರಿಗೋ ಹಾನಿ ಮಾಡಿದರೆ ಅದು ಬೇರೆ ವಿಷಯ ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಗೋದು ಇದರ ಒಂದು ಆಯಾಮ ಅಂದರೆ ನಾನು ಒಂದು ಆಯಾಮದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಕೆಲವರು ಇದ್ದಾರೆ ಆದರೆ ಇದರ ಬಗ್ಗೆ ಏನು ಹೇಳ್ತೀರಾ ಅದರ ಬಗ್ಗೆ ನಾವು ಇವತ್ತು ಅದೆಲ್ಲ ಮಾತಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ಮೂರ್ಖರ ತಿಂಗಳ ಕೊನೆಯ ದಿನ ನಾವು ಒಂದು ಆಯಾಮವನ್ನು ಮಾತ್ರ ನೋಡೋಣ ಯಾಕಂದ್ರೆ ಜೀವನದ ಮೊದಲ ಸಮಸ್ಯೆ ಇದೆ ಜನ ಅವರ ಜೀವನದ ಒಂದು ಅಂಶವನ್ನ ಸರಿಯಾಗಿ ನಿಭಾಯಿಸೋದಿಕ್ಕೆ ಕಲಿಯೋಲ್ಲ ಆದರೆ ಅವರಿಗೆ ಬೇರೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಗೊತ್ತು ಅವರು ಗ್ರಂಥಗಳನ್ನು ಓದ್ತಾರೆ ದಿನಪತ್ರಿಕೆ ಓದ್ತಾರೆ ಸೋಷಿಯಲ್ ಮೀಡಿಯಾ ಕೂಡ ಇದೆ ಅವರಿಗೆ ಎಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತು ಆದರೆ ತಮ್ಮಲ್ಲೇ ಒಂದು ಚಿಕ್ಕ ಅಂಶವನ್ನು ನಿಭಾಯಿಸೋದು ಗೊತ್ತಿಲ್ಲ ಅವರಿಗೆ ಅವರ ದೇಹ ಹೇಗೆ ನಿಭಾಯಿಸೋದು ಅಂತ ಗೊತ್ತಿದ್ರೆ ಅದನ್ನು ಒಂದು ರೀತಿ ನಿರ್ವಹಿಸ್ತಿದ್ರು ಅದು ಕರ್ಮಯೋಗ ನಿಮಗೆ ಸವಾಲಿನ ಪರಿಸ್ಥಿತಿಗಳಲ್ಲಿ ನಿಮ್ಮ ದೇಹನ ಹೇಗೆ ನಿರ್ವಹಣೆ ಮಾಡೋದು ಅಂತ ಗೊತ್ತಿದ್ರೆ ಅದೊಂದು ರೀತಿ ಸವಾಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿದ್ರೆ ಅದು ಇನ್ನೊಂದು ರೀತಿ ನಿಮ್ಮ ಭಾವನೆನ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿದ್ರೆ ಅದೊಂದು ರೀತಿ ನಿಮ್ಮ ಪ್ರಾಣಶಕ್ತಿಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿದ್ರೆ ಅದು ಪೂರ್ತಿ ಬೇರೆಯೇ ಆಯಾಮ ಅವರು ಯಾವುದೇ ಒಂದನ್ನು ಕಲಿಯೋಲ್ಲ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಗೊತ್ತು ವಿಶೇಷವಾಗಿ ಈ ಸವಾಲಿನ ಸಮಯ ಎ ನಾನು ಇದನ್ನು ಯಾವುದೇ ಉಪೇಕ್ಷೆಯ ರೀತಿ ಹೇಳ್ತಾ ಇಲ್ಲ ಆದರೆ ಎಲ್ಲ ಕಡೆ ಎಲ್ಲರೂ ತಮ್ಮದೇ ಆದ ಧ್ಯಾನವನ್ನು ಪ್ರಚಾರ ಮಾಡ್ತಾ ಇರೋದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ವ್ಯಥೆ ಕೂಡ ಆಗುತ್ತೆ ನೀರಿನ ಶಬ್ದ ಕೇಳಿಕೊಂಡು ನೀವು ಧ್ಯಾನ ಮಾಡಿ ಗಾಳಿಯ ಶಬ್ದ ಕೇಳಿ ಧ್ಯಾನ ಮಾಡಿ ಅದು ಒಳ್ಳೇದಲ್ಲ ಅಂತ ಹೇಳ್ತಿಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಧ್ಯಾನ ಆಗ್ತಿದೆ ಅಂತ ಇದನ್ನು ಹೀಗೆ ಹೇಳ್ತೀನಿ ಇದನ್ನು ಎಲ್ಲರೂ ಮಾಡಬಹುದು ಎಲ್ರಿಗೂ ಇದನ್ನು ಮಾಡೋ ಶಕ್ತಿ ಇದೆ ಆದರೆ ಬಹಳಷ್ಟು ಜನ ಉಪಯೋಗಿಸಲ್ಲ ಅದು ನಿಮ್ಮ ಯೋಚನೆಯ ಪ್ರಕ್ರಿಯೆ ಅಂತ ಒಂದಿದೆ ಅದು ಬಹಳಷ್ಟು ಜನಕ್ಕೆ ಹೆಚ್ಚು ಸಕ್ರಿಯವಾಗಿರುತ್ತೆ ಕೆಲವರಿಗೆ ನಿಯಂತ್ರಣದಲ್ಲೇ ಇರಲ್ಲ ಇದು ನಿಮಗೆ ತಿಳಿವಳಿಕೆ ಕೊಡಬಹುದಾದ ನಿಮ್ಮೊಳಗಿನ ಪ್ರಕ್ರಿಯೆಯ ಒಂದು ಆಯಾಮ ತಿಳಿವಳಿಕೆ ಅನ್ನೋದು ಅತ್ಯುತ್ತಮ ಶಕ್ತಿ ಅಲ್ಲ ಯಾಕಂದರೆ ತಿಳಿವು ಸಿಗೋದು ನಮ್ಮ ಹತ್ತಿರ ಇರೋ ಸೀಮಿತ ಮಾಹಿತಿಗಳಿಂದ ಆದ್ದರಿಂದ ವೈರಸ್ ಬಗ್ಗೆ ನಮ್ಮ ತಿಳಿವು ಪ್ರತಿದಿನ ಬದಲಾಗ್ತಾ ಇದೆ ಯಾಕಂದರೆ ಸ್ವಲ್ಪ ಮಾಹಿತಿ ಬರುತ್ತೆ ಇನ್ನೂ ಸ್ವಲ್ಪ ಮಾಹಿತಿ ಬರುತ್ತೆ ಪ್ರತಿದಿನ ನಮ್ಮ ತಿಳಿವು ಬದಲಾಗ್ತಾ ಹೋಗುತ್ತೆ ಇಡೀ ವೈಜ್ಞಾನಿಕ ಪ್ರಕ್ರಿಯೆ ಹೀಗೆ ನಡೆಯೋದು ಜಾಸ್ತಿ ಮಾಹಿತಿ ಬಂದರೆ ನಮ್ಮ ತಿಳಿವು ಬದಲಾಗುತ್ತೆ ನೂರಾರು ವರ್ಷದಿಂದ ಅದು ಆಗ್ತಾನೇ ಇದೆ ಹಾಗಾಗಿ ತಿಳಿವು ಅನ್ನೋದು ಅತ್ಯುನ್ನತ ಪ್ರಕ್ರಿಯೆ ಅಲ್ಲ ಆದರೆ ನೀವು ಅದರ ಸೀಮಿತ ಸಾಧ್ಯತೆಯಲ್ಲಿ ಆದರೂ ಯಾವುದನ್ನಾದರೂ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಅರ್ಥೈಸುವಿಕೆ ಸೀಮಿತವಾದರೂ ಕೂಡ ಒಂದು ರೀತಿಯಲ್ಲಿ ನೀವೇನೋ ಸಾಧಿಸಿದ್ದೀರಿ ಅದರ ಒಂದು ಅಂಶವನ್ನು ಹಿಡಿದ್ರಿ ಈ ಮರ ಚೆನ್ನಾಗಿ ಬೆಳೆಯೋಕೆ ಏನು ಮಾಡಬೇಕು ಅಂತ ನಿಮಗೆ ಅರ್ಥ ಆಯಿತು ಅರ್ಥ ಈ ಗ್ರಹದ ಬಗ್ಗೆ ನಿಮಗೆ ಎಲ್ಲನೂ ತಿಳಿದೋಯ್ತು ಅಂತಲ್ಲ ಆದರೆ ಈ ಮರವನ್ನು ಹೇಗೆ ಚೆನ್ನಾಗಿ ಬಳಸಬೇಕು ಅಂತ ಮಾತ್ರ ಅರ್ಥ ಆಯಿತು ಅದರಿಂದ ನೀವೊಬ್ಬ ಯಶಸ್ವಿ ತೆಂಗಿನ ತೋಟಗಾರ ನಿಮ್ಮ ಜೀವನ ಆರಾಮಾಗಿದೆ ಯಾಕಂದರೆ ನಿಮಗೆ ಗೊತ್ತು ತೆಂಗಿನ ಮರ ಚೆನ್ನಾಗಿ ಬೆಳೆಯೋಕೆ ಏನು ಮಾಡಬೇಕು ಅಂತ ಬಹುಶಃ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ತಿಳಿದೇ ಇರೋಲ್ಲ ಯಾವಾಗಲೂ ತೆಂಗಿನ ಮರದ ಕೆಳಗಡೆ ಓಡಾಡ್ತಾ ಇರ್ತೀರ ಬಹುಶಃ ನೀವು ತಲೆ ಎತ್ತಿ ನೋಡಲಿಲ್ಲ ಅಥವಾ ತೆಂಗಿನ ಮರದ ಕೆಳ ಕೂತು ಧ್ಯಾನ ಮಾಡಲಿಲ್ಲ ನೀವು ಪ್ರಯತ್ನ ಪಡಬೇಕು ಜ್ಞಾನೋದಯ ಆಗಕ್ಕಲ್ಲಿ ತುಂಬ ಸಾಧ್ಯತೆಗಳಿವೆ ಹೌದು ಯಾಕಂದ್ರೆ ಪ್ರತಿ ಮರದಲ್ಲೂ ಕಡಿಮೆ ಅಂದ್ರೆ ಅರವತ್ತರಿಂದ ಎಪ್ಪತ್ ಕಾಯಿ ಬುರುಡೆಗಳಿರುತ್ತವೆ ಹಾಗಾಗಿ ಬುರುಡೆ ಬುರುಡೆ ಒಂದು ಫ್ಯೂಷನ್ ಆಗಬಹುದು ಆದ್ರೆ ಆ ಕೆಲಸದಲ್ಲೇ ತೊಡಗಿದ್ರು ಅಲ್ಲೂ ಬಹಳಷ್ಟು ಜನರಿಗೆ ಇದು ಗೊತ್ತಿರೋಲ್ಲ ಉದಾಹರಣೆಗೆ ಎಲ್ಲರೂ ಕೇರಳ ಅಂದ್ರೆ ತೆಂಗಿನಕಾಯಿ ಅಂದ್ಕೋತಾರೆ ಯಾಕಂದ್ರೆ ಟೂರಿಸ್ಟ್ ಬ್ರೋಷರ್ಗಳನ್ನು ನೋಡಿರ್ತಾರೆ ತೆಂಗಿನ ಮರ ಹೌದು ಮರಗಳಿವೆ ಸಮುದ್ರ ತೀರದಲ್ಲಿ ಮರಳಲ್ಲಿ ಬೆಳೆಯುತ್ತವೆ ಜನ ಅದರ ತೋಟಗಳನ್ನು ಕೂಡ ಮಾಡಿದ್ದಾರೆ ಆದರೆ ಒಂದು ಸರಾಸರಿಯಲ್ಲಿ ಇವತ್ತು ಸ್ವಲ್ಪ ಬದಲಾಗಿರಬಹುದು ನಾನು ಹಿಂದಿನ ಸಮಯದ ಬಗ್ಗೆ ಹೇಳ್ತಾ ಇದ್ದೀನಿ ಕೇರಳದಲ್ಲಿ ಒಂದು ಮರ ಸರಾಸರಿ ಅರವತ್ತರಿಂದ ಎಪ್ಪತ್ತು ಕಾಯಿ ಕೊಡುತ್ತೆ ವರ್ಷಕ್ಕೆ ತಮಿಳುನಾಡಿನಲ್ಲಿ ಒಂದು ಮರ ಎಂಬತ್ತರಿಂದ ನೂರು ಕಾಯಿ ಕೊಡುತ್ತೆ ತಮಿಳುನಾಡಿನಲ್ಲಿ ಈ ಸರಾಸರಿ ಈಗ ಜಾಸ್ತಿ ಆಗಿದೆ ಅಂತ ನನಗೆ ಗೊತ್ತು ಕರ್ನಾಟಕದಲ್ಲಿ ಒಂದು ಮರ ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಕಾಯಿಗಳನ್ನು ಕೊಡುತ್ತೆ ತೋಟಗಾರರ ಮೇಲೆ ಆಧರಿಸಿ ಬಂಗಾಳದಲ್ಲಿ ಒಂದು ಮರ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕಾಯಿಗಳನ್ನು ಕೊಡುತ್ತೆ ಅವು ಯಾವ ಬೇರೆ ಬೇರೆ ತಳಿಗಳಲ್ಲ ಆದರೆ ಅರಿವು ಬೇರೆ ಅಷ್ಟೆ ಅದಕ್ಕೆ ನೀವೊಂದು ನಟ್ ಆಗಿದ್ರೆ ಕ್ಷಮಿಸಿ ಕೋಕೋನಟ್ ಮರ ಆಗಿದ್ರೆ ಇದು ಎಷ್ಟು ಫಸಲು ಕೊಡುತ್ತೆ ಅನ್ನೋದು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದ್ರ ಮೇಲಿದೆ ನೀವು ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ರೆ ನಿಮ್ಮೊಳಗೆ ಅದನ್ನು ಕೆಲಸ ಮಾಡಿಸೋದು ಏನು ಅನ್ನೋದನ್ನು ಗ್ರಹಿಸದೇ ಇದ್ರೆ ಆಗ ಇದು ಕಡಿಮೆ ಫಸಲು ಕೊಡೋ ಮರ ಹಾಗಾಗಿ ಸವಾಲಿನ ಪರಿಸ್ಥಿತಿ ಎದುರಾದಾಗ ಇದಕ್ಕೆ ತಾನು ತೀರಾ ಅಸಮರ್ಪಕ ಅಂತ ಅನ್ಸುತ್ತೆ ಎಲ್ಲ ಹಿತವಾಗಿದ್ದಾಗ ನೀವು ಎದೆಯುಬ್ಬಿಸಿ ಅಡ್ಡಾಡಬಹುದು ಕಾಡಿನ ರಾಜ ಅನ್ನೋ ರೀತಿ ತರಹ ಆದರೆ ಸವಾಲಿನ ಸಮಯ ಬಂದಾಗ ಎಲ್ಲ ಅದರದರ ಜಾಗಕ್ಕೆ ಬೀಳುತ್ತೆ ಇದು ಯಾವಾಗಲೂ ಆಗುತ್ತೆ ಬಹಳಷ್ಟು ದೇಶಗಳಲ್ಲಿ ಇತಿಹಾಸದ ಉದ್ದಕ್ಕೂ ಇದಾಗಿದೆ ಅತ್ಯಂತ ಸವಾಲಿನ ಪರಿಸ್ಥಿತಿಗಳು ಬಂದಾಗ ನಾಯಕತ್ವ ಹಾಗೆ ಬದಲಾಗುತ್ತೆ ಒಂದು ಮಾತು ಆಡದೆ ಯಾಕಂದ್ರೆ ಸಾಮಾಜಿಕ ಆಯ್ಕೆಯಿಂದ ನಾಯಕರಾಗಿದ್ದವರು ಮುಳುಗುತ್ತಾರೆ ಸಾಮರ್ಥ್ಯ ಇರೋರು ಮೇಲೆ ವಿಷಯಗಳು ಸಲೀಸಾಗಿ ನಡೀತಿದ್ದಾಗ ಜನ ಅಥವಾ ಸಮಾಜ ಆ ತರಹ ಆಗೋಕೆ ಬಿಡಲ್ಲ ಯಾಕಂದ್ರೆ ಬರೀ ಅಧಿಕಾರದಿಂದ ಎಷ್ಟೋ ಜನ ನಾಯಕರಾಗಿ ಬಿಡ್ತಾರೆ ಆದರೆ ಸವಾಲಿನ ಸಮಯ ಎದುರಾದಾಗ ಸಾಮರ್ಥ್ಯ ಮಾತ್ರ ಜನರನ್ನ ಮೇಲೆ ಏಳೋ ಹಾಗೆ ಮಾಡುತ್ತೆ ಅಧಿಕಾರದಿಂದ ಅಲ್ಲಿ ಇರೋರು ಸಹಜವಾಗಿ ಮುಳುಗುತ್ತಾರೆ ಹಾಗಾದರೆ ನಿಮ್ಮೊಳಗೆ ನೀವು ಏನು ಮಾಡಬಹುದು ಒಂದು ಮುಖ್ಯವಾದ ವಿಷಯ ಅಂದರೆ ಯಾವಾಗ ನಿಮಗೆ ಏನನ್ನಾದರೂ ಅರ್ಥ ಮಾಡಿಕೊಳ್ಳೋಕೆ ಆಗಲ್ವೋ ಈಗ ನಮಗೆ ಈ ವೈರಸ್ ಏನು ಅಂತ ಗೊತ್ತಿಲ್ಲ ಚೂರು ಚೂರು ಮಾಹಿತಿ ಬರ್ತಾ ಇದೆ ಮೊದಲು ಬರೀ ಕೆಮ್ಮು ಅಂದುಕೊಂಡಿದ್ವಿ ಬರೀ ಒಣ ಕೆಮ್ಮು ಅಂದ್ಕೊಂಡಿದ್ವಿ ಸ್ವಲ್ಪ ಕಫ ಇದ್ರೂ ಕೂಡ ಅದಲ್ಲ ಅಂತ ಆಮೇಲೆ ಹೇಳಿದ್ರು ನಿಮಗೆ ಸೀನ್ ಬರಬಹುದು ಅಂತ ಅಂದರೆ ಏನೋ ಬರುತ್ತೆ ಆಮೇಲೆ ಕೆಮ್ಮು ಸೀನು ಏನೂ ಬರದೇ ಇರಬಹುದು ಆದರೂ ನಿಮ್ಮಲ್ಲಿ ಅದು ಇರಬಹುದು ಈಗ ಹೇಳ್ತಾ ಇದ್ದಾರೆ ನಿಮ್ಮ ಲಿವರ್ ಹಾಳಾಗ್ತಾ ಇರಬಹುದು ನಿಮ್ಮ ಹೃದಯ ಹಾಳಾಗ್ತಾ ಇರಬಹುದು ಮೆದುಳು ಹಾಳಾಗ್ತಾ ಇರಬಹುದು ಇನ್ನೂ ಸರಿಯಾಗಿದ್ದರೆ ಆಮೇಲೆ ಹೇಳಿದರು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮತ್ತೆ ವಯಸ್ಸಾದ ಜನ ಅವರಿಗೆ ತೊಂದರೆ ಆಗುತ್ತೆ ಯುವಜನರು ಯೋಚಿಸಬೇಕಾಗಿಲ್ಲ ಆಮೇಲೆ ಹೇಳಿದರು ಯುವಜನರಿಗೆ ಬರುತ್ತೆ ನಿಮಗೆ ಇದು 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 ಇದ್ರೆ ಬರುತ್ತೆ ಇದು 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 ಅಂದ್ರೆ ಅದರಲ್ಲಿ ಜೀವನದ ಎಲ್ಲಾನು ಇದೆ ಆಮೇಲೆ ಹೇಳಿದರು ಮಕ್ಕಳಿಗೆ ಸಮಸ್ಯೆ ಇಲ್ಲ ಮಕ್ಕಳಲ್ಲಿ ರೋಗ ನಿರೋಧಕತೆ ಚೆನ್ನಾಗಿದೆ ಆದರೆ ಈಗ ಹೇಳ್ತಿದ್ದಾರೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಕಾಣೋ ರೋಗ ಲಕ್ಷಣ ಬಿಟ್ಟು ಬೇರೆ ತರಹದ ಲಕ್ಷಣಗಳು ಕಾಣ್ತಿವೆ ಅಂತ ಇದು ಪೂರ್ತಿಯಾಗಿ ಕನ್ಫರ್ಮ್ ಆಗಿಲ್ಲ ಆದರೆ ಜಗತ್ತಿನ ಹಲವು ವಿಜ್ಞಾನಿಗಳು ಹೇಳ್ತಿದ್ದಾರೆ ಕವಸಾಕಿ ಸಿಂಡ್ರೋಮ್ ಇದು ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ತೊಂದರೆಗಳನ್ನು ಉಂಟು ಮಾಡುತ್ತೆ ಇದು ಗಂಭೀರವಾದ್ದು ಹೃದಯದ ಸುತ್ತಮುತ್ತ ಊತ ಆಗಬಹುದು ಇದು ಬಹಳ ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದು ಈ ವೈರಸ್ನಿಂದ ಆಗಿರಬಹುದು ಅಂತ ಊಹೆ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಅರಿವು ಚಿಕ್ಕ ಚಿಕ್ಕ ಚೂರುಗಳಾಗಿ ಬರ್ತಾ ಇದೆ ನಾವಿರೋ ಪರಿಸ್ಥಿತಿಯಲ್ಲಿ ನಮಗೆ ಪೂರ್ಣ ಚಿತ್ರಣ ಸಿಕ್ಕಿಲ್ಲ ಖಂಡಿತ ಇಂತಹ ಸಮಯದಲ್ಲಿ ನೀವು ಭಯಭೀತರಾಗಬಹುದು ಖಿನ್ನರಾಗಬಹುದು ಸೋಲಬಹುದು ದಿಗಲಾಗಬಹುದು ಅಥವಾ ಒಂದು ರೀತಿಯಲ್ಲಿ ನಿಮ್ಮೊಳಗೆ ಒಡೆದು ಹೋಗಬಹುದು ದಿಸ್ಇಸ್ ನೀವು ಇದು ಅತ್ಯಂತ ಶಕ್ತಿಯುತವಾಗಿ ಶೋಭಿಸಬೇಕಾದ ಸಮಯ ನಿಮಗೆ ಹೆಚ್ಚು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಇರೋ ಮಾಹಿತಿನೇ ಅಷ್ಟು ನೀವೊಬ್ಬ ವಿಜ್ಞಾನಿಯಾಗಿ ಪ್ರಕ್ರಿಯೆಯನ್ನು ಆಳವಾಗಿ ಅಧ್ಯಯನ ಮಾಡುತ್ತಿಲ್ಲದೆ ಇದ್ದರೆ ಬರೀ ನ್ಯೂಸ್ ಚಾನೆಲ್ ಸೋಷಿಯಲ್ ಮೀಡಿಯಾ ದಿನಪತ್ರಿಕೆಗಳಲ್ಲಿ ಬರೋದು ನಿಮ್ಮ ಹತ್ರ ಇರೋ ಮಾಹಿತಿ ಅಷ್ಟೇ ಸೋಷಿಯಲ್ ಮೀಡಿಯಾನಲ್ಲಿ ಬಹಳಷ್ಟು ಜನ ಕೋಡಂಗಿಗಳಿದ್ದಾರೆ ಏಪ್ರಿಲ್ ಒಂದು ತಿಂಗಳನ್ನ ಹನ್ನೆರಡು ತಿಂಗಳಷ್ಟು ಎಳಿತಾರೆ ಯಾವಾಗಲೂ ತಪ್ಪು ಮಾಹಿತಿ ಕೊಡೋದ್ರಲ್ಲಿ ಅವರಿಗೇನೋ ಸುಖ ಜನರನ್ನು ದಾರಿ ತಪ್ಪಿಸೋದರಲ್ಲಿ ತುಂಬ ಸುಖ ಪಡ್ತಾರೆ ಜನ ಇದ್ದಾರೆ ಖಂಡಿತ ಬರೀ ನೀವು ನಾನು ಅಲ್ಲ ಇದರಲ್ಲಿ ತೊಡಗಿ ಅಧ್ಯಯನ ಮಾಡ್ತಿರೋ ಜನರಿಗೆ ಕೂಡ ಅವರಿಗೂ ಪೂರ್ಣ ಚಿತ್ರಣ ಸಿಕ್ಕಿಲ್ಲ ಇದು ಒಂದು ವೈರಸ್ ಅಂದ್ರು ಈಗ ಅವರು ಹತ್ತು ವಿಧವಾಗಿದೆ ಅಂತ ಹೇಳ್ತಿದ್ದಾರೆ ಈಗ ರಾವಣನ ವಿರುದ್ಧ ಹೋರಾಡ್ತಾ ಇದ್ದೀರ ಯಾವಾಗ ಅದು ಅರ್ಥ ಆಗಿಲ್ವೋ ಮತ್ತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲವೋ ಬೇರೆಯವರಿಗಿಂತ ಉತ್ತಮವಾಗಿ ಒಂದೇ ಡೇಟಾದಿಂದ ಕೆಲವರಿಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗಿರಬಹುದು ಬೇರೆಯವರಿಗಿಂತ ಆದರೆ ಈಗ ಆಗಿರೋದಕ್ಕಿಂತ ಇನ್ನೂ ಅರ್ಥ ಮಾಡಿಕೊಳ್ಳೋದನ್ನ ವಿಸ್ತರಿಸೋ ಸಾಧ್ಯತೆ ಇಲ್ಲ ಡೇಟಾ ಅಷ್ಟೇ ಇರೋದು ನಿಮ್ಮೊಳಗೆ ಆಗಬೇಕಾದ ಒಂದು ಸಂಗತಿ ಅಂದರೆ ನೀವು ಜೀವಶಕ್ತಿಯಿಂದ ತುಂಬಿ ತುಳುಕಬೇಕು ನೀವು ನಿಮ್ಮೊಳಗೆ ಉಕ್ಕೇಳುವಷ್ಟು ಮಟ್ಟದ ಜೀವಶಕ್ತಿಯಿಂದ ತುಂಬಿದ್ರೆ ಆಗ ನಿಮಗೆ ಬೌದ್ಧಿಕ ಮಟ್ಟದಲ್ಲಿ ಅರ್ಥ ಆಗಿಲ್ಲದಿದ್ದರೂ ನಿಮ್ಮ ವ್ಯವಸ್ಥೆ ಮತ್ತೆ ನೀವು ನಿಮ್ಮ ಪ್ರಜ್ಞಾಪೂರ್ವಕ ಕಾರ್ಯದಲ್ಲೂ ನೀವು ಎಲ್ಲವನ್ನು ಸರಿಯಾಗಿ ಮಾಡ್ತಿರ್ತೀರಿ ಯಾಕೆ ಹಾಗೆ ಮಾಡ್ತಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲದೇನೆ ಯಾಕಂದ್ರೆ ನಿಮ್ಮ ಮೆದುಳು ಅಥವಾ ನಿಮ್ಮ ಬುದ್ಧಿಶಕ್ತಿಗೆ ಹೇಗೆ ಜಾಣತನ ಇದೆಯೋ ಹಾಗೆ ನಿಮ್ಮ ಶರೀರ ಪ್ರತಿಯೊಂದು ಕೋಶಕ್ಕೂ ಜಾಣತನ ಇದೆ ಹಾಗೆ ನಿಮ್ಮ ಜೀವಶಕ್ತಿ ನಿಮ್ಮ ಭಾವನೆಗಳು ಅವುಗಳಿಗೆ ತಮ್ಮದೇ ಮಟ್ಟದ ಜಾಣತನ ಇದೆ ಜೀವಶಕ್ತಿ ಮೂಲ ಮಟ್ಟದ ಜಾಣತನ ಎಲ್ಲವೂ ಆಗೋ ಹಾಗೆ ಮಾಡ್ತಿದೆ ನೀವು ಅದನ್ನು ಒಂದು ಮಟ್ಟದ ಉಲ್ಲಾಸ ಮತ್ತು ಉತ್ಸಾಹದಲ್ಲಿ ಇಟ್ಟರೆ ನೀವು ತಪ್ಪು ಸಂಗತಿಗಳನ್ನು ಮಾಡೋ ಸಾಧ್ಯತೆ ಬರಲ್ಲ ನಾನು ತಪ್ಪು ಸಂಗತಿಗಳು ಅಂದರೆ ವೈರಸ್ ಬಗ್ಗೆ ಅಲ್ಲ ಇದು ನಿಮ್ಮ ಬಗ್ಗೆ ನಿಮಗೆ ವೈರಸ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಖಾತ್ರಿ ಇದೆ ಆದರೆ ನೀವು ವೈರಾಲಜಿ ವಿದ್ಯಾರ್ಥಿ ಆಗಿಲ್ಲದಿದ್ದರೆ ಪ್ರಪಂಚದಲ್ಲಿರೋ ಎಲ್ಲ ವೈರಸ್ಗಳ ಬಗ್ಗೆ ತಿಳಿಯಬೇಕಿಲ್ಲದಿದ್ದರೆ ನಿಮಗೆ ಆಸಕ್ತಿ ಇರೋದು ಯಾಕಂದ್ರೆ ಅದು ನಿಮ್ಮನ್ನ ತಟ್ಟಬಹುದು ನಿಮ್ಮ ಆಸಕ್ತಿ ಇದು ಬಿಕಾಸ್ ಯುವರ್ ಇಂಟ್ರೆಸ್ಟ್ ಇಸ್ ದಿಸ್ ಜೀವದ ಮೂಲಭೂತ ವಿಚಾರ ಜೀವಶಕ್ತಿ ಆದ್ದರಿಂದ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಜಾಗೃತಗೊಳಿಸಿದರೆ ಆಗ ನಿಮ್ಮ ವ್ಯವಸ್ಥೆ ನೀವು ಅದರ ಬಗ್ಗೆ ಯೋಚಿಸದೇನೆ ಒಂದು ಮಟ್ಟದಲ್ಲಿ ಕೆಲಸ ಮಾಡೋದನ್ನು ನೋಡ್ತೀರಿ ನೀವು ನಿಮ್ಮ ವ್ಯವಸ್ಥೆಯ ಬಗ್ಗೆ ಸರಿಯಾದ್ದನ್ನೇ ಮಾಡ್ತೀರಿ ನಿಮ್ಮ ವ್ಯವಸ್ಥೆಯ ಬಗ್ಗೆ ಸರಿಯಾದ್ದನ್ನೇ ಮಾಡಿದಾಗ ನಿಮ್ಮ ಸುತ್ತಮುತ್ತಣ ಪರಿಸರದಲ್ಲೂ ಸರಿಯಾದ್ದನ್ನೇ ಮಾಡ್ತೀರಿ ಆದರೆ ನೀವು ಕೇವಲ ಡೇಟಾ ಪ್ರಕಾರ ಮಾತ್ರ ಹೋಗ್ತಿದ್ರೆ ಇಂಥ ಸಮಯದಲ್ಲಿ ಏನೇ ಆದರೂ ನಮಗಿರೋದು ಸೀಮಿತವಾದ ಡೇಟಾ ಹೀಗಾಯ್ತು ಒಂದು ಸಮಯದಲ್ಲಿ ಶಂಕರನ್ ಪಿಳ್ಳೆ ಸಿಂಗಲ್ ಪೇರೆಂಟ್ ಆಗಿದ್ದ ಪುಟ್ಟ ಮಗು ಇತ್ತು ಹೆಂಡತಿ ಅವನು ತುಂಬಾ ಚಿಂತಿತನಾಗಿದ್ದ ಮಗು ತೂಕ ಕಮ್ಮಿ ಆಗ್ತಾ ಇತ್ತು ಮಗುವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ ಡಾಕ್ಟ್ರೆ ನನ್ನ ಮಗು ತೂಕ ದಿನದಿಂದ ದಿನಕ್ಕೆ ತುಂಬಾ ಕಡಿಮೆ ಆಗ್ತಾ ಇದೆ ನಾನು ಸಾಕಷ್ಟು ಸೂರ್ಯನ ಬೆಳಕು ಗಾಳಿ ನೀರು ಕೊಡ್ತಾ ಇದ್ದೀನಿ ಡಾಕ್ಟರ್ ಕೇಳಿದ್ರು ಯಾವ ತರಹದ ಆಹಾರ ಕೊಡ್ತೀರಾ ಅವನಿಗೆ ಓ ದೇವರೇ ನಾನು ಏನೋ ಮಿಸ್ ಮಾಡ್ತಿದ್ದೆ ಅಂತ ಅಂದ್ಕೊಳ್ತಾ ಇದ್ದೆ ಈಗ ನಾವು ಸಾಕಷ್ಟು ವಿಷಯಗಳನ್ನು ಮಿಸ್ ಮಾಡ್ತಾ ಇದ್ದೀವಿ ನಮಗೆ ಬೇಕಾಗುವಷ್ಟು ಮಾಹಿತಿ ಇಲ್ಲ ಒಂದು ಉತ್ತಮವಾದ ಕೆಲಸ ನಾವು ಮಾಡಬಹುದಾದದ್ದು ಅಂದರೆ ನಮ್ಮ ಜೀವಶಕ್ತಿಯನ್ನು ಉಕ್ಕೇರು ಹಾಗೆ ಇಟ್ಟುಕೊಳ್ಳೋದು ನಿಮ್ಮಲ್ಲಿ ಯಾರು ಒಂದಷ್ಟು ಸಮಯವನ್ನು ನಿಮ್ಮ ಸಾಧನೆಯಲ್ಲಿ ಹೂಡಿದ್ದೀರೋ ಅವರಿಗೆ ಇದು ಸುಲಭವಾಗಿ ಬರುತ್ತೆ ನಿಮ್ಮಲ್ಲಿ ಯಾರು ಮಾಡಿಲ್ವೋ ನಿಮ್ಮ ಮುಂದೆ ಸಂಕಟದ ಸ್ಥಿತಿ ಬಂದಾಗ ಮಾತ್ರ ಸ್ವಲ್ಪ ಸುಧಾರಣೆ ಬಯಸುವವರು ನಿಮಗೂ ಒಂದು ಮಾರ್ಗ ಇದೆ ಈಗ ಸಿಂಹಕ್ರಿಯ ಒಂದು ಆ್ಯಪ್ ರೂಪದಲ್ಲಿ ಲಭ್ಯವಿದೆ ಅದು ಅದಿಲ್ಲದೆ ಅದು ಯೂಟ್ಯೂಬ್ನಲ್ಲಿದೆ ಅದನ್ನು ಸಿಂಹಕ್ರಿಯ ಅಂತಾರೆ ನಿಮ್ಮಲ್ಲಿ ಯಾರಿಗೆ ಬೇರೆ ಏನೂ ಸಾಧನೆ ಇಲ್ಲವೋ ಅಂದರೆ ನಿಮ್ಮ ಜೀವಶಕ್ತಿಗೆ ಸಂಬಂಧಿಸಿದ ಯೋಗ ಸಾಧನೆ ಇಲ್ಲವೋ ಕೊನೆ ಪಕ್ಷ ದಿನಕ್ಕೆ ಮೂರರಿಂದ ಐದು ಬಾರಿ ಇದನ್ನು ಮಾಡಿ ನಿಮ್ಮ ಜೀವಶಕ್ತಿ ಉಕ್ಕೇರುವುದನ್ನು ನೀವು ನೋಡ್ತೀರಿ ಯಾವಾಗ ನಿಮ್ಮ ಬುದ್ಧಿಶಕ್ತಿ ಅವಶ್ಯಕ ಮಾಹಿತಿ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ವೋ ಈಗ ಅವಶ್ಯಕ ಮಾಹಿತಿ ಇಲ್ಲ ಬುದ್ಧಿಶಕ್ತಿಗೆ ಅಸಹಾಯಕ ಅನಿಸುತ್ತೆ ಅದು ಖಿನ್ನತೆ ಅಸಹಾಯಕತೆ ವಿಷಯಕ್ಕೆ ವಿಪರೀತ ಪ್ರತಿಕ್ರಿಯೆ ಇವನ್ನೆಲ್ಲ ಹುಟ್ಟುಹಾಕುತ್ತೆ ನೀವು ಇದನ್ನ ನಿಲ್ಲಿಸಬೇಕು ತುಂಬಾ ಮುಖ್ಯವಾದದ್ದು ನಿಮ್ಮ ಜೀವಶಕ್ತಿಯನ್ನು ಉಕ್ಕೇರುವ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ಉಪಯೋಗಿಸಬಹುದು ಹೀಗೆ ಇದನ್ನು ನಿಮಗೆ ಕೆಲವೇ ನಿಮಿಷಗಳಲ್ಲಿ ಕಲಿಸೋದು ಕಷ್ಟ ಆದರೆ ಈ ಕ್ಷಣದಲ್ಲಿ ಇದನ್ನು ನೀವು ಈ ಸಮಯದಲ್ಲೇ ಮಾಡಬಹುದು ಸ್ವಲ್ಪ ಸಮಯದ ನಂತರ ನಿಮ್ಮ ಜೀವನದಲ್ಲಿ ಉಪಯೋಗಿಸಬಹುದು ನೋಡಿ ಶಬ್ದ ಈಗ ನನ್ನ ಧ್ವನಿ ಶಬ್ದ ಸಂಗೀತ ಒಂದು ಧ್ವನಿ ಹಕ್ಕಿಗಳು ಶಬ್ದ ಮಾಡ್ತೀವಿ ಯಾವಾಗ ಒಂದು ಬುದ್ಧಿವಂತಿಕೆಯ ಪ್ರಕ್ರಿಯೆ ಏನೋ ಒಂದು ತೀರಾ ಚಿಕ್ಕದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಮಾವು ಯಾಕೆ ಬೀಳುತ್ತಾ ಇದೆ ಅನ್ನೋದು ಅರ್ಥ ಆಯ್ತು ಅಂದ್ಕೊಳ್ಳೋಣ ಇಲ್ಲ ಅದೊಂದು ದೊಡ್ಡ ಆವಿಷ್ಕಾರ ಐಸಾಕ್ ನ್ಯೂಟನ್ ನೋಡಿದ ಕೆಲವು ನೂರು ವರ್ಷಗಳ ನಂತರ ನೀವು ಇವತ್ತು ನೋಡ್ತಿದ್ದೀರಿ ನಿಮಗೆ ಅರ್ಥ ಆಯ್ತು ಯಾಕೆ ಮಾವು ಕೆಳಗೆ ಬೀಳ್ತಾ ಇದೆ ಅದು ಅಷ್ಟು ದೈವಿಕ ಫಲವಾದರೂ ಅದು ಸ್ವರ್ಗದ ಕಡೆಗೆ ಹೋಗ್ತಿಲ್ಲ ಅದು ಕೆಳಗೆ ಬೀಳ್ತಿದೆ ನಿಮಗೆ ಅದು ಅರ್ಥ ಆದರೆ ಆ ಸಮಯದಲ್ಲಿ ನಿಮಗೆ ನೀವು ಬಳಸಬಹುದಾದ ಒಂದು ಮಹತ್ವದ ಶಬ್ದ ಇದ್ದರೆ ಶಬ್ದ ಮತ್ತು ಬುದ್ಧಿಶಕ್ತಿಯ ಒಂದು ಆಯಾಮ ಜೊತೆ ಸೇರಿ ಜೀವಶಕ್ತಿಯ ಸ್ಫೋಟ ಆಗುತ್ತೆ ಯಾವಾಗಲೂ ಅದಕ್ಕೆ ಈ ಸಂಸ್ಕೃತಿಯಲ್ಲಿ ನಾವು ಈ ಪ್ರಕ್ರಿಯೆಯನ್ನು ಅಭಿವೃದ್ಧಿ ಮಾಡಿದ್ವಿ ನೀವು ಕೂತರೂ ಶಿವ ಅಂತೀರಿ ನಿಂತರೂ ಶಿವ ಅಂತೀರಿ ಏನೋ ಒಳ್ಳೇದು ನೋಡ್ತೀರಿ ಶಿವ ಅಂತೀರಿ ಕೆಟ್ಟದ್ದೇನೋ ನೋಡ್ತೀರಿ ಶಿವ ಅಂತೀರಿ ಏಕೆಂದರೆ ಒಂದು ಪ್ರಕ್ರಿಯೆ ನಿಮ್ಮಲ್ಲಿ ಆದಾಗ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅದಕ್ಕೆ ಸರಿಯಾದ ಶಬ್ದ ಸೇರಿಸಿದರೆ ವ್ಯವಸ್ಥೆಯಲ್ಲಿ ಜೀವಶಕ್ತಿ ಸ್ಫೋಟವಾಗುತ್ತೆ ಇಂತಹ ಸರಣಿ ಸ್ಫೋಟಗಳು ನೀವು ಬಹಳ ಕ್ರಿಯಾಶೀಲ ಕಾರ್ಯವಿಧಾನ ಆಗುತ್ತೀರಿ ನಿಮಗೆ ಗೊತ್ತು ಸೃಷ್ಟಿಯಾಗಿದ್ದು ಹಾಗೆ ಮಹಾಸ್ಫೋಟಗಳು ನೀವು ನಿಮ್ಮೊಳಗೆ ಅಂತಹ ಸ್ಫೋಟಗಳನ್ನು ಸೃಷ್ಟಿ ಮಾಡ್ತಾನೇ ಇದ್ದರೆ ಸೃಷ್ಟಿಸುವ ನಿಮ್ಮ ಸಾಮರ್ಥ್ಯ ನೀವೊಬ್ಬ ಸೃಜನಶೀಲ ಮನುಷ್ಯನಾಗಿ ನೀವು ಮಾಡುವ ಯಾವುದೇ ಚಿಕ್ಕ ಕೆಲಸ ನಿಮಗೆ ಜೀವಂತ ಸತ್ಯ ಆಗುತ್ತೆ ನಿಮಗೆ ಶಕ್ತಿಯುತವಾದ ಶಬ್ದದ ದೀಕ್ಷೆ ಕೊಡಲಾಗಿದ್ದರೆ ಅದು ಉತ್ತಮ ಆ ಶಬ್ದವನ್ನು ನೀವು ಸುಮ್ಮನೆ ಹೇಳ್ಕೋತಾ ಇರಿ ಅದೇನು ಎಲ್ರಿಗೂ ಕೇಳೋ ಹಾಗೆ ಗಟ್ಟಿಯಾಗಿ ಹೇಳಬೇಕಾಗಿಲ್ಲ ಪ್ರಚಾರ ಆಂದೋಲನ ಅಲ್ಲ ಎಲ್ರಿಗೂ ಅದನ್ನು ಹೇಳಬೇಕು ಅನ್ನೋ ಧಾರ್ಮಿಕ ಆಂದೋಲನ ಅಲ್ಲ ಕೆಲವು ಜನರಿದ್ದಾರೆ ಇದ್ದಾರೆ ಫೋನ್ ತಗೊಂಡ್ರೆ ಏನದು ಹರಿ ಓಂ ಅಂತಾರೆ ಅಥವಾ ಓಂ ನಮ ಶಿವಾಯ ಅಥವಾ ಇನ್ಯಾರೋ ಹೇಳ್ತಾರೆ ಅಲ್ಲಾಹೋ ಅಕ್ಬರ್ ಇನ್ಯಾರೋ ಹೇಳ್ತಾರೆ ಜೈ ಶ್ರೀರಾಮ್ ಇದು ಪಸರಿಸೋದು ಅದು ಅವರ ಆಯ್ಕೆ ನಾನು ನೀವು ಏನನ್ನಾದರೂ ಪಸರಿಸೋದರ ಬಗ್ಗೆ ಏನೂ ಹೇಳ್ತಿಲ್ಲ ನಾನು ಮಾತಾಡ್ತಿರೋದು ಒಂದು ಶಕ್ತಿಯುತವಾದ ಶಬ್ದವನ್ನು ಒಂದು ಬೌದ್ಧಿಕ ಕಾರ್ಯ ರೀತಿಯ ಜೊತೆಗೆ ಅಥವಾ ಭಾವನಾತ್ಮಕ ಪ್ರಕ್ರಿಯೆ ಜೊತೆಗೆ ಅಥವಾ ದೈಹಿಕ ಕಾರ್ಯ ರೀತಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಇದರ ಜೊತೆ ಬೆಸಿಯೋದ್ರ ಬಗ್ಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ನೀವು ಕೂತ್ಕೊಳ್ಳಿ ನೀವು ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಕೇವಲ ಶಾರೀರಿಕವಾಗಿ ಅಲ್ಲ ರಾಸಾಯನಿಕ ಮಟ್ಟದಲ್ಲಿ ಜೀವಶಕ್ತಿ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತೀರಿ ನೀವು ನಿಂತರೆ ಹೇಗೆ ಕೆಲಸ ಮಾಡುತ್ತೆ ಅದು ಸಂಪೂರ್ಣವಾಗಿ ಬೇರೆಯೇ ಅಂತಹ ಕದಲಿಕೆ ಆಗ್ತಿರುವಾಗ ನೀವು ದೀಕ್ಷೆ ಪಡೆದಿರೋ ಆ ಶಬ್ದವನ್ನು ನಿಮ್ಮೊಳಗೆ ಉಚ್ಚರಿಸಿದರೆ ಜೀವಶಕ್ತಿಯ ಸ್ಫೋಟವಾಗುತ್ತೆ ಈ ತರಹದ ಸ್ಫೋಟದ ಸರಣಿಗಳನ್ನು ದಿನವಿಡಿ ನೀವು ಸೃಷ್ಟಿ ಮಾಡ್ತಾ ಇದ್ದರೆ ನಿಮಗೆ ಸೃಷ್ಟಿ ಮಾಡುವ ಶಕ್ತಿ ದೊಡ್ಡದಾಗುತ್ತೆ ಮತ್ತು ನೀವು ಏಪ್ರಿಲ್ ತಿಂಗಳನ್ನು ಹನ್ನೆರಡು ತಿಂಗಳಿಗೆ ಹೆಗ್ಗಿಸಬೇಕಿಲ್ಲ ಈ ಪ್ರಶ್ನೆ ವಾಸಿನಿ ಅವರಿಂದ ಯಾರಿಗಾದರೂ ಶೂನ್ಯಕ್ಕೆ ತೀವ್ರ ಹಾತೊರೆತಾ ಇದ್ದರೆ ಮತ್ತು ಎಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದು ಪ್ರತಿದಿನ ಶೂನ್ಯವಾಗ್ತಾ ಇದ್ದರೆ ಆದರೆ ಆ ಅನುಭವ ಇನ್ನೂ ಆಗಿಲ್ಲ ಏನು ಮಾಡಬೇಕು ಸದ್ಗುರು ನಾಟ್ ಕಮ್ ಇನ್ಸ್ಟಾಲ್ಮೆಂಟ್ ಯಾಕಂದರೆ ಶೂನ್ಯತೆ ಅಂದರೆ ಯಾವುದೂ ಇಲ್ಲವೋ ಅದು ಶೂನ್ಯತೆ ಏಕೆ ಯಾಕಂದರೆ ಪೂರ್ಣತೆ ಅಂಥದ್ದೇನೂ ಇಲ್ಲ ಅದು ಕೇವಲ ಪದ ಅಷ್ಟೆ ನೀವು ಅದನ್ನು ನಿಜವಾಗಿ ನೋಡಿದರೆ ಒಂದು ವೇಳೆ ನಿಮ್ಮ ಜೇಬಲ್ಲಿ ನೂರು ಕೋಟಿ ಡಾಲರ್ ಹಾಕ್ತೀವಿ ಅಂದ್ಕೊಳ್ಳಿ ಇಲ್ಲ ಇಲ್ಲ ನನಗೆ ಅಂಥದ್ದೇನೂ ಐಡಿಯಾ ಇಲ್ಲ ನಾನೇ ಹಣ ಕೊಡಿಸ್ತಿದ್ದೀನಿ ಒಂದು ವೇಳೆ ಕೇವಲ ನಿಮಗೆ ಖಚುಗಳು ಇಡೋದಕ್ಕೆ ನಾನು ನಿಮ್ಮ ಜೇಬಿಗೆ ನೂರು ಕೋಟಿ ಡಾಲರ್ ನಿಮ್ಮ ಜೇಬಿಗೆ ಹಾಕ್ತೀನಿ ಒಂದು ದಿನ ಅದು ತುಂಬಾ ಇದೆ ಅನ್ಸುತ್ತೆ ಆಮೇಲೆ ನೀವು ಅವಳು ಸಾವಿರ ಕೋಟಿ ಡಾಲರ್ ಇಟ್ಕೊಂಡು ನಡೆಯೋದು ನೋಡುತ್ತೀರಿ ನಿಮ್ಮತ್ರ ಇದಕ್ಕಿದ್ದ ಹಾಗೆ ನಿಮ್ಮ ಜೇಬು ಖಾಲಿ ಅನ್ಸುತ್ತೆ ನೂರು ಕೋಟಿ ಡಾಲರ್ ಆಗಲಿ ನಿಮ್ಮ ಜೇಬಲ್ಲಿ ಇನ್ನೂ ಒಂಬೈನೂರು ಕೋಟಿ ಡಾಲರ್ ಹಾಕ್ತಿವಿ ಅಂತಕೊಳ್ಳಿ ಈಗ ನಿಮ್ಮ ಬಳಿ ಸಾವಿರ ಕೋಟಿ ಡಾಲರ್ ಇದೆ ಆಮೇಲೆ ಇವರು ಸಾವಿರ ಕೋಟಿ ಡಾಲರ್ ಇಟ್ಕೊಂಡು ನಡೀತಿದ್ದಾರೆ ತಕ್ಷಣ ಮತ್ತೆ ಅದು ಖಾಲಿ ಭಾಸವಾಗುತ್ತೆ ಆದ್ರಿಂದ ನಿಮ್ಮ ಜೇಬು ತುಂಬಿರುವುದು ಸಾಧ್ಯವೇ ಇಲ್ಲ ನಾವು ಎಷ್ಟೇ ತುಂಬಿಸಿದ್ರು ನಿಮ್ಮ ತಲೆ ಬಗ್ಗೆ ನೋಡೋಣ ನೀವು ಒಂದನೇ ತರಗತಿ ಪಾಸ್ ಮಾಡಿದಾಗ ನಿಮ್ಗನಿಸ್ತು ಇನ್ನೇನಿದೆ ಬೇರೆ ತಿಳಿಯೋದಕ್ಕೆ ಈ ಪ್ರಪಂಚದಲ್ಲಿ ಆಮೇಲೆ ಅವರು ಹೇಳಿದ್ರು ಹಾಳಾದ್ದು ಎರಡನೇ ತರಗತಿ ಇದೆ ಅಂತ ಹೇಳಿದರು ಇದರಲ್ಲೇ ಹಾಯ್ದು ಹಾಯ್ದು ಅವ್ರು ಹೇಳಿದರು ಟೆಂತ್ ಪಬ್ಲಿಕ್ ಪರೀಕ್ಷೆ ಅಷ್ಟೇ ನೀನು ಅದನ್ನು ಮಾಡಿದರೆ ನಿಮ್ಮ ತಂದೆ ತಾಯಿ ಹೇಳ್ತಾನೇ ಹೋದ್ರು ನಿಮ್ಮ ಜೀವನದ ಅತಿ ಪ್ರಮುಖ ವಿಚಾರ ಹತ್ತನೇ ತರಗತಿ ತುಂಬ ನಿರ್ಣಾಯಕ ನೀವು ನಂಬಿದ್ರಿ ಮತ್ತೆ ನೀವು ನಿಮ್ಮ ಹತ್ತನ್ನು ಮುಗಿಸಿದ್ರಿ ನಿಮ್ಮ ಎದೆ ಉಬ್ಬಿ ಹೋಯಿತು ನಿಮಗೆ ನಿಜವಾಗಲೂ ಗೊತ್ತು ಅಂದುಕೊಂಡ್ರಿ ಮಾರನೇ ದಿನಾನೇ ಅವರು ನಿಮ್ಮನ್ನ ಗೋಳ್ ಹಾಕಕ್ ಶುರು ಮಾಡಿದ್ರು ಯಾವ ಕಾಲೇಜಿಗೆ ಸೇರ್ತಿಯಾ ಯಾವ ಕಾಲೇಜಿಗೆ ಸೇರ್ತಿಯಾ ಏನ್ ಕಾಲೇಜು ನಾನು ಅಂದ್ಕೊಂಡೆ ಹತ್ತನೇ ತರಗತಿ ಮುಗಿಸಿದೀನಿ ಪರ್ಫೆಕ್ಟ್ ನಂಬ ಚಾಂಪಿಯನ್ ನಂಬ ಬಟ್ ಆದರೆ ಏನು ಸಾಲದು ಹೀಗೆ ಎಲ್ಲವಾಗಲೂ ನಿಮ್ಮ ತಲೆ ಒಳಕ್ಕೆ ಎಷ್ಟೇ ತುಂಬಿಸಿದ್ರು ನಿಮ್ಮ ತಲೆ ಯಾವಾಗಲೂ ತುಂಬಲ್ಲ ಮೊದಲು ನೀವು ಒಂದು ವ್ಯಕ್ತಿಯ ಜೊತೆ ಪ್ರೀತಿಲಿ ಬಿದ್ದ್ರಿ ನೀವು ಒಬ್ಬರ ಜೊತೆ ಪ್ರೀತಿಗೆ ಬಿದ್ದ ಮೇಲೆ ಅವಳು ಒಂದೋ ಎರಡೋ ಮೂರೋ ಹುಟ್ಟಿಸ್ತಾಳೆ ಆಗ ನೀವು ಎಲ್ಲರನ್ನು ಪ್ರೀತಿಸಿದ್ರಿ ಅವರು ಮೊಮ್ಮಕ್ಕಳನ್ನು ಹೊಟ್ಟಿಸ್ತಾರೆ ಅವರನ್ನು ಪ್ರೀತಿಸಿದ್ರಿ ಇವರಿಗಿಂತ ಹೆಚ್ಚಾಗಿ ಆದ್ದರಿಂದ ನಿಮ್ಮ ಹೃದಯನೂ ತುಂಬಕ್ಕಾಗಲ್ಲ ನೀವು ಮಲಬದ್ಧತೆಯ ಕಂತುಗಳಲ್ಲಿ ಹೋಗ್ತೀರಿ ಅದು ಬೇರೆ ನೀವು ಪ್ರಪಂಚದಲ್ಲಿ ಎಲ್ಲವನ್ನೂ ಪ್ರೀತಿಸಿದರೆ ಅಲ್ಲಿಗೋದು ತುಂಬಲ್ಲ ಅದಕ್ಕೆ ಇನ್ನೂ ಹಿಡಿಸೋ ಶಕ್ತಿ ಇದೆ ಸೊ ನಿಮ್ಮ ಜೇಬು ತುಂಬಕ್ಕಾಗಲ್ಲ ನಿಮ್ಮ ತಲೆ ತುಂಬಕ್ಕಾಗಲ್ಲ ನಿಮ್ಮ ಹೃದಯ ತುಂಬಕ್ಕಾಗಲ್ಲ ಅದರಿಂದ ಪೂರ್ಣತೆ ಫುಲ್ನೆಸ್ ನೀವು ಬೆನ್ನು ಹತ್ತಿರೋ ಒಂದು ಭ್ರಮೆ ಪೂರ್ಣತೆ ಇಲ್ಲ ಆದರೆ ಶೂನ್ಯತೆ ಸಾಧ್ಯ ಯಾವುದು ಶೂನ್ಯವೋ ಅದು ಯಾವತ್ತು ಭಾಗಶಃ ಶೂನ್ಯ ಅಲ್ಲ ಪೂರ್ಣತೆ ಯಾವಾಗಲೂ ಅರ್ಧಂಬರ್ಧ ಶೂನ್ಯತೆ ಯಾವಾಗಲೂ ಸಂಪೂರ್ಣ ಯಾವುದಾದರೂ ಖಾಲಿ ಅದು ನಿಶೇಷವಾಗಿ ಖಾಲಿ ಆದ್ದರಿಂದ ನೀವು ಅದನ್ನು ಕಂತುಗಳಲ್ಲಿ ಮಾಡಬೇಡಿ ಅದನ್ನು ಕಂತುಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನೀವು ಯಾವತ್ತು ಯು ವಿಲ್ ಕ್ಯಾಚ್ನೆಸ್ ನೀವು ಶೂನ್ಯವನ್ನು ಹಿಡಿಯೋಕ್ಕಾಗಲ್ಲ ಒಂದಿನ ಹೀಗಾಯಿತು ಒಬ್ಬ ಮಹಿಳೆ ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಮಹಿಳೆ ಇದ್ದರು ನೆರೆಯಲ್ಲಿ ಮತ್ತೊಬ್ಬ ಮಹಿಳೆ ಅವರ ವಯಸ್ಸಿನವ್ರೆ ಇಬ್ಬರಿಗೂ ಮಕ್ಕಳಿದ್ದಾರೆ ಇವಳಿಗೆ ಸ್ವಲ್ಪ ಜಂಬ ಕೊಚ್ಚಬೇಕಾಗಿತ್ತು ಅವಳು ಅಂದ್ರುಳು ನಾವು ಕೆಲವು ಲೀಟರ್ ಆಲಿವ್ ಆಯಿಲ್ ಕುಂಡ್ಕೊಂಡ್ವಿ ನಾವು ನಮ್ಮ ಮಗುನ ಅದರಲ್ಲಿ ಅದ್ದಿದ್ದೀವಿ ಈ ಆಲಿವ್ ಎಣ್ಣೆಲಿ ಇನ್ನೊಬ್ಳು ಕೇಳಿದ್ಲು ನಿಜವಾಗ್ಲೂ ಅದು ತುಂಬಾ ದುಬಾರಿ ಆದರೆ ಚರ್ಮದ ಗುಣಲಕ್ಷಣ ಬದಲಾಗಿರಬೇಕು ಮನೆಯಲ್ಲಿದ್ದ ಗಂಡಸು ಹೊರಕ್ಕೆ ಬಂದೆ ಹೇಳ್ದ ಅದರ ಬಗ್ಗೆ ಗೊತ್ತಿಲ್ಲ ಇಲ್ಲಿವರೆಗೂ ಅವನ್ನ ಹಿಡಿಯಕ್ಕಾಗಿಲ್ಲ ಆದ್ದರಿಂದ ಶೂನ್ಯವನ್ನ ಹಿಡಿಯಕ್ಕೆ ಟ್ರೈ ಮಾಡಬೇಡಿ ಶೂನ್ಯವನ್ನ ನೀವು ಹಿಡಿಯಕ್ಕಾಗಲ್ಲ ಅದು ಎಲ್ಲೂ ಇಲ್ಲ ಆದರೆ ಅದು ಸಂಪೂರ್ಣ ಅದಕ್ಕೆ ನಾನೇನು ಮಾಡಲಿ ನಾನು ಹೇಗೆ ನನ್ನನ್ನು ನಾನು ಶೂನ್ಯತೆಗೆ ತಳ್ಳಿಕೊಳ್ಳಿ ನೀವು ಅರ್ಥ ಮಾಡಿಕೊಳ್ಳಿ ನಾನು ಒಂದು ಬಕೆಟ್ ತಗೊಂಡ್ರೆ ಮಗ್ ಮೇಲೆ ಮಗ್ ಹಾಕಿ ಖಾಲಿ ಮಾಡಬಹುದು ಒಂದು ಬಾವಿ ತಗೊಂಡ್ರೆ ಬಕೆಟ್ ಗಟ್ಟಲೆ ತೆಗೆದು ತೆಗೆದು ಖಾಲಿ ಮಾಡಬಹುದು ಅದು ಆಗೋದು ಹೀಗಲ್ಲ ನೀವು ಶೂನ್ಯವಾಗೋದು ನಿಮ್ಮ ಹತ್ರ ಏನೂ ಇಲ್ಲ ಅಂತಲ್ಲ ನೀವು ಶೂನ್ಯವಾಗೋದು ನೀವು ಪರಿತ್ಯಾಗ ಮಾಡಿದ್ದರಿಂದ ನೀವು ಹೊತ್ತಿರೋ ಪದಾರ್ಥಗಳನ್ನು ನೀವು ಹಿಡಿದುಕೊಂಡಿಲ್ಲ ಅನ್ನೋದರಿಂದ ಈಗ ನಿಮಗೆ ಹಿಡ್ಕೊಂಡಿದೆ ನಿಮ್ಮ ಹಣ ಮನೆ ಸಂಬಂಧಗಳು ನಿಮ್ಮ ದೇವರು ನಿಮ್ಮ ಧರ್ಮ ತತ್ವಗಳು ಪ್ರೇಮ ವ್ಯವಹಾರಗಳು ಎಲ್ಲ ನಿಮ್ಮನ್ನು ಹಿಡ್ಕೊಂಡಿವೆ ನೀವು ಅವನ್ನೆಲ್ಲ ಪರಿತ್ಯಾಗ ಮಾಡಿದಾಗ ನೀವು ಶೂನ್ಯ ನೀವು ಕಣ್ಣು ಮುಚ್ಚಿ ಕೂಡುವ ಉದ್ದೇಶ ಇದೆ ಯಾರನ್ನು ಪ್ರಾರ್ಥಿಸೋದಲ್ಲ ಯಾವುದೇ ದೇವರನ್ನು ಕರೆಯೋದಲ್ಲ ಬೇರೇನೂ ಅಲ್ಲ ಕೇವಲ ಪರಿತ್ಯಾಗ ಲಾಕ್ಡೌನ್ ಲಾಕ್ಡೌನ್ ನೋಡಿ ಇದು ಇಡೀ ಪ್ರಪಂಚದಲ್ಲಿ ಸರ್ಕಾರಗಳು ಈಗ ನಿಮ್ಮನ್ನು ಆಧ್ಯಾತ್ಮಿಕ ಕ್ರಿಯೆಗೆ ದೀಕ್ಷೆ ಇವೆ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನ ಹಿಡ್ಕೊಂಡಿರದೇ ಇರ್ಲಿ ಅಂತ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವೇ ಆದರೆ ನಿಮ್ಮಲ್ಲಿ ತುಂಬಾ ಜನ ನೀವು ಹಿಡ್ಕೊಂಡಿರೋರ ತರ ನಡ್ಕೋತಿದ್ದೀರಿ ನೀವು ಪರಿತ್ಯಾಗ ಮಾಡಿದಾಗ ನೀವು ಶೂನ್ಯ ಇಲ್ಲದಿದ್ದರೆ ನೀವು ಹೋಗ್ತಾನೇ ಇರ್ತೀರಿ ನಾನು ಹೇಳ್ತಿದ್ದೀನಿ ನೀವು ತಪ್ಪು ದಿಕ್ಕಿನಲ್ಲಿ ನೋಡ್ತಿದ್ದೀರಾ ನೀವು ನಿಮ್ಮ ಜೀವನದಲ್ಲಿ ಶೇಖರಿಸಿರೋ ಪುಟ್ಟ ಪುಟ್ಟ ವಿಷಯಗಳನ್ನು ನೋಡ್ತಿದ್ದೀರಿ ಹೌದು ಅಷ್ಟೇ ನೀವು ಶೇಖರಿಸಿದ್ದು ಒಂದನ್ನು ಬಿಟ್ಟರೆ ನಾನು ಶೂನ್ಯ ಆಗ್ತೀನಿ ಇನ್ನೊಂದನ್ನು ಬಿಟ್ಟರೆ ಶೂನ್ಯ ಜನ ಕಾಶಿಗೆ ಹೋಗ್ತಾರೆ ಅದೊಂದು ಸಂಪ್ರದಾಯ ಹಿಂದಿನ ಕಾಲದಲ್ಲಿ ನೀವು ಕಾಶಿಗೆ ಹೋದಾಗ ನೀವು ಪರಿತ್ಯಾಗಿಗಳಾಗಬೇಕು ಇನ್ನೇನೂ ಇಲ್ಲ ಪ್ರತಿದಿನ ನೂರಾರು ದೇಹಗಳು ಸುಡ್ತಾ ಇರೋದು ನೋಡ್ತೀರಿ ಅಲ್ಲಿ ಕೆಲವು ದಿನ ಕೂರ್ತೀರಿ ಕೆಲವು ತಿಂಗಳು ನೀವು ವಾಪಸ್ ಬಂದಾಗ ನೀವು ಪರಿತ್ಯಾಗಿಗಳು ಯಾವುದಕ್ಕೂ ಅಂಟಿಕೊಂಡಿಲ್ಲದವರು ಆಮೇಲೆ ಜನ ಸ್ವಲ್ಪ ಬದಲಾಯಿಸಿದ್ರು ನೀವು ಸ್ವಲ್ಪ ಹಣ ಬಿಟ್ಟು ಬರಬೇಕು ಬೇರೆ ಇನ್ನೇನೋ ಬಿಟ್ಟು ಬರಬೇಕು ಈಗಿನ ದಿನಗಳಲ್ಲಿ ಅವರು ಹಾಗಲಕಾಯಿ ಬಿಟ್ಟು ಬರ್ತಾರೆ ಅವರು ಬಿಟ್ಟು ಬರ್ತಾರೆ ಏನೋ ಬಿಟ್ಟು ಬರಬೇಕು ನಾನು ಹಾಗಲಕಾಯಿ ಬಿಟ್ಟಿದ್ದೀನಿ ಹೇಗಿದ್ರು ನಾನು ಅದನ್ನು ಇಷ್ಟಪಡಲ್ಲ ಬಿಡೋದು ಹಾಗಲ್ಲ ಯಾಕಂದ್ರೆ ನೀವು ತಪ್ಪು ಲಕ್ಷ್ಯದತ್ತ ಗುರಿ ಇಡ್ತಿದೀರ ಅದನ್ನು ನೀವು ಶೂಟ್ ಮಾಡಿದ್ರೂ ಅದು ಹೋಗಲ್ಲ ಒಮ್ಮೆ ಹೀಗಾಯಿತು ಒಂದಿನ ಶಂಕರನ್ ಪಿಳ್ಳೈ ಮದುವೆ ಆದ ಹೊಸ್ತು ಅವನೊಂದು ನಿರ್ಧಾರ ಮಾಡಿಕೊಂಡಿದ್ದ ಅವನು ಕಚೇರಿಯಿಂದ ಮನೆಗೆ ಬರುವಾಗ ಯಾವಾಗಲೂ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಚೆನ್ನಾಗಿ ತಿಂದ್ಕೊಂಡು ಬರ್ತಿದ್ದ ಮನೆಗೆ ಯಾಕಂದ್ರೆ ಮನೆ ಇನ್ನೂ ಪ್ರಯೋಗಾಲಯ ಮನೆಗೆ ಬಂದ ಅವನ ಹೆಂಡತಿ ಬಾಗಿಲು ತೆಗೆದಲು ಅವನ್ನ ತಬ್ಕೊಂಡ್ಲು ವಿಪರೀತ ಗೋಳಾಡಿದ್ಲು ಅವ್ನು ಕೇಳಿದ ಏನಾಯಿತು ಅವಳು ಹೇಳಿದ್ಲು ಕೇವಲ ನಿನಗೋಸ್ಕರ ಬೆಳಗ್ಗೆಯಿಂದ ಆನ್ಲೈನ್ ಇದ್ದೀನಿ ಒಬ್ಬ ಅಡುಗೆ ಇನ್ಸ್ಟ್ರಕ್ಟರಿಂದ ಹೇಳಿಸ್ಕೊಳ್ತಾನೇ ಇದ್ದೀನಿ ನಾನು ನಿನಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿದೆ ಅದು ಚೆನ್ನಾಗಿ ಬಂತು ಅನ್ನಿಸ್ತು ಆದರೆ ನಾಯಿ ನಮ್ಮ ನಾಯಿ ಎಲ್ಲ ತಿಂದು ಹಾಕ್ಬಿಡ್ತು ನಾನೊಂದು ಶವರ್ ಮಾಡಿ ಬರೋದ್ರಲ್ಲಿ ನಮ್ಮ ನಾಯಿ ತಿಂದ್ಬಿಡ್ತು ಶಂಕರನ್ ಪಿಳ್ಳೆಯಿಂದ ಪರವಾಗಿಲ್ಲ ಹಾಳಬೇಡ ನಿನಗೆ ಹೊಸ ನಾಯಿ ಕೊಡ್ತೀನಿ ಅವರ ಹೆಸರೇನು ವಾಸಿನಿ ವಾಸಿನಿ ನೀವು ಶೂನ್ಯವಾಗಬೇಕಾದರೆ ಏನು ಬೇಕಂದರೆ ಪರಿತ್ಯಾಗ ಅದಕ್ಕೆ ವಿಧಾನಗಳಿವೆ ಹೇಗೆ ಮಾಡೋದು ಒಂದಾದ ಮೇಲೊಂದು ಖಾಲಿ ಮಾಡಕ್ಕೆ ನೋಡಬೇಡಿ ಅದು ತುಂಬ ಸಮಯ ನೀವು ಲಕ್ಷಾಂತರ ವರ್ಷ ಕಳೆದ್ರು ನೀವು ಏನಾದರೂ ಹೊಸದು ಹುಡುಕ್ತಾನೇ ಇರ್ತೀರಿ ಯಾಕಂದ್ರೆ ಅದನ್ನು ನೀವು ಹೇಗೆ ಶೇಖರಿಸ್ತೀರಿ ನಿಮಗೆ ಗೊತ್ತಾಗೋದೇ ಇಲ್ಲ ನೀವು ಇದನ್ನ ಬಿಟ್ಟು ಹಾಕ್ಬೋದು ಅದನ್ನ ಬಿಟ್ಟು ಹಾಕ್ಬೋದು ಆದರೆ ನೀವು ಬೇರೆ ಥರದ್ದನ್ನೆಲ್ಲ ಶೇಖರಿಸ್ತಾನೇ ಹೋಗ್ತೀರಿ ಆ ದಾರೀಲಿ ಹೋಗಬೇಡಿ ಅದಕ್ಕೆ ಸರಿಯಾದ ವಿಧಾನಗಳಿವೆ ಕೆಲಸ ಮಾಡುವಂಥ ಯಾವುದಕ್ಕಾದರೂ ನೀವು ದೀಕ್ಷೆ ಪಡಿಬೇಕು ಇವತ್ತು ಗ್ರಾಮಗಳಲ್ಲಿ ನಡೀತಿರೋ ಕೆಲಸಗಳ ಭಾಗವಾಗಿ ನಮ್ಮ ಸ್ವಯಂ ಸೇವಕರು ಅದ್ಭುತ ಕೆಲಸ ಮಾಡ್ತಿದ್ದಾರೆ ಐ ಸಿ ದಟ್ ಸ್ಥಳೀಯ ಅಧಿಕಾರಿಗಳು ಪೊಲೀಸರು ಗ್ರಾಮಸ್ಥರು ರೈತರು ಎಲ್ಲರೂ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಈಶಾ ಸ್ವಯಂ ಸೇವಕರ ಶಿಸ್ತು ಬದ್ಧತೆ ಗಮನ ಮತ್ತೆ ಅವರ ಕಾರ್ಯನಿರ್ವಹಿಸ್ತಿರೋ ಕ್ಷಮತೆ ಎಲ್ಲವನ್ನೂ ತುಂಬಾ ಮೆಚ್ಚಿದ್ದಾರೆ ತುಂಬಾ ಮುಖ್ಯ ಇನ್ನೂರ ಅರವತ್ತಕ್ಕೂ ಹೆಚ್ಚು ರೈತರು ಈ ಅಭಿಯಾನವನ್ನು ಸೇರಿಕೊಂಡಿದ್ದಾರೆ ಅವರು ಆಶ್ರಮದ ಜೊತೆ ಕೆಲಸ ಮಾಡುತ್ತಿದ್ದಾರೆ ಉಚಿತವಾಗಿ ತರಕಾರಿ ಸಾಮಗ್ರಿ ಎಲ್ಲ ಕೊಡ್ತಿದ್ದಾರೆ ಅದೇ ವೇಳೆಯಲ್ಲಿ ಇದು ಯಶಸ್ವಿ ಆದ ನಂತರ ತುಂಬಾ ತುಂಬ ಜನ ವಲಸೆ ಕಾರ್ಮಿಕರು ಎಲ್ಲೆಲ್ಲೋ ಸಿಕ್ಕ ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಈಗ ಊಟ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಾರೆ ಸೋಂಕು ಆದರೆ ಅಥವಾ ಇನ್ನೇನಾದರೂ ಆದರೆ ತುರ್ತು ವ್ಯವಸ್ಥೆಗೆ ಹಾಸಿಗೆ ಇದೆ ಬೇಕಾದಷ್ಟು ಜನ ಬರ್ತಾ ಇದ್ದಾರೆ ಇವತ್ತಿಂದ ಅಥವಾ ನಾಳೆಯಿಂದ ನಾವು ಹನ್ನೆರಡು ಸಾವಿರ ಜನರಿಗೆ ದಿನಾಗಲೂ ಊಟದ ಸೇವೆ ಒದಗಿಸ್ತಿದ್ದೀವಿ ಮೊದಲು ಕೇಳಿದ ಹಾಗೆ ನಾನು ನಿಮ್ಮಿಂದ ಹಣ ಕೇಳ್ತಿದ್ದೀನಿ ಪೇಂಟಿಂಗನ್ನು ಹರಾಜಿಗೆ ಇಟ್ಟಿತ್ತು ನಿಮ್ಮೆಲ್ಲರಿಗೂ ಅದು ತಿಳಿದಿದೆ ಅನ್ಸತ್ತೆ ಕೊನೆ ನಂಬರ್ ಏನು ಹೊಡೆದು ಲಾಸ್ಟ್ ನಂಬರ್ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಓಕೆ ಸೋ ಎಷ್ಟೊಂದು ದಯಾರ್ದ್ರ ಹೃದಯಗಳು ಅವರು ಚಿತ್ರಕಲೆಗೇನು ಹಣ ಕೊಡ್ತಿಲ್ಲ ಅವರು ಬೀಟ್ ದ ವೈರಸ್ಗೆ ಕೊಡ್ತಿದ್ದಾರೆ ನಮ್ಮ ಸ್ವಯಂ ಸೇವಕರು ಮಾಡ್ತಿರೋ ಸೇವೆಗೆ ನಾನು ಒಂದು ಕ್ಷಣಕ್ಕೂ ನಾನು ಮಾಡಿರೋ ಪೇಂಟಿಂಗಿಗೆ ಅವರು ಹಣ ಕೊಡ್ತಿದ್ದಾರೆ ಅಂದುಕೊಂಡಿಲ್ಲ ನಾನು ನಿಜವಾಗಿಯೂ ನಿಮ್ಮ ಔದಾರ್ಯತೆ ಮೆಚ್ಚುತ್ತೀನಿ ಈ ಕ್ಷಣದಲ್ಲಿ ಅದು ಎರಡು ಮುಕ್ಕಾಲು ಇನ್ನೂ ಕೆಲವು ಗಂಟೆಗಳಿವೆ ನಾಲ್ಕು ಗಂಟೆ ಉಳಿದಿರಬೇಕು ಫೋರ್ ಪ್ಲಸ್ ಅವರ್ಸ್ ಐದು ಗಂಟೆಗಳ ಐದು ಗಂಟೆ ಉಳಿದಿದೆ ಮಧ್ಯರಾತ್ರಿವರೆಗೆ ಸಮಯ ಇದೆ ಅದು ಯಾವುದೇ ಮೊತ್ತಕ್ಕೆ ಹೋದರೂ ನೀವು ನಮ್ಮ ಸ್ವಯಂ ಸೇವಕರನ್ನು ಜಾಸ್ತಿ ಜನರಿಗೆ ಉತ್ತಮ ಸೇವೆ ಒದಗಿಸೋದಕ್ಕೆ ಬೆಂಬಲಿಸ್ತೀರಿ ದುರದೃಷ್ಟವಶಾತ್ ರೆಡ್ ಝೋನ್ ಲಾಕ್ಡೌನ್ ಬಹುಶಃ ಮುಂದುವರಿಯುತ್ತೆ ಮೇ ಮೂರರ ನಂತರನು ಕೊನೆ ಪಕ್ಷ ಹದಿನೈದರ ತನಕ ಅಥವಾ ತಿಂಗಳ ಕೊನೆವರೆಗೆ ಕೊಯಮತ್ತೂರು ಜಿಲ್ಲೆ ಈಗ ರೆಡ್ ಝೋನ್ ನಾವು ಇದನ್ನು ಮುಂದಿನ ಎರಡು ಮೂರು ತಿಂಗಳು ಮುಂದುವರೆಸಬೇಕಾಗಬಹುದು ಬಹುಶಃ ಊಟ ಕೊಡೋದು ಲಾಕ್ಡೌನ್ ಹೋದರೂ ಅವರಿಗೆ ಬೇರೆ ಕೆಲಸ ಸಿಗೋವರೆಗೂ ತಮ್ಮ ಕಾಲ್ ಮೇಲೆ ತಾವು ನಿಲ್ಲೋವರೆಗೂ ಅದು ಅರವತ್ತರಿಂದ ತೊಂಬತ್ತು ದಿನ ಹಿಡಿಬಹುದು ನಿಮ್ಮ ಬೆಂಬಲ ಬೇಕು ಯಾರು ಎರಡು ಮುಕ್ಕಾಲಿಗೆ ಬಿಡ್ ಮಾಡಿದ್ದೀರೋ ಮತ್ತು ಅದನ್ನು ಇಲ್ಲಿವರೆಗೆ ತಂದ ಎಲ್ಲರಿಗೂ ಮುಂದಿನ ಐದು ಗಂಟೆಗಳಲ್ಲಿ ಇದಕ್ಕಿಂತ ಮುಂದಕ್ಕೆ ತಗೊಂಡು ಹೋಗೋವ್ರಿಗೆ ಇನ್ ದ ನೆಕ್ಸ್ಟ್ ಫೈವ್ ಅವರ್ಸ್ ಥ್ಯಾಂಕ್ ಯು ವೆರಿ ಮಚ್